ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಗೆ ಅನಿಸ್ತು. ಯಾಕಂದ್ರೆ ತಾಯಿಯೇ ಮೊದಲ ದೇವರು, ಬೇರೆ ಯಾರಿಲ್ಲ. ನೆನಪಿಡಿ, ಕರ್ನಾಟಕ ನಿಮ್ಮ ಜೊತೆ ಇದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನ. ಇದು ತುಂಬಾ ಖುಷಿ ಪಡುವಂತ ವಿಚಾರ. ಇವತ್ತು ಕಲಿಯುಗದಲ್ಲಿ ತಂದೆ ತಾಯಿಗೆ ಅನ್ನ ಹಾಕೋಕೆ, ಅದು ಎತ್ತು ತಂದೆ ತಾಯಿಗೆ ಅನ್ನ ಹಾಕದೇ ಇರುವಂತ ಕಾಲ ಇದು. ಸೊ ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೆ ಇವತ್ತು ನಿಜವಾಗ್ಲೂ ನಮ್ಮ ವಿನೋದ್ ಸರ್ ಎಲ್ಲ ಯುವಕರಿಗೂ ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಎತ್ತು ತಂದೆ ತಾಯಿನ ಬೀದಿ ಬಿಡುವಂತ ಕಾಲದಲ್ಲಿ ಅವರು ಇವತ್ತು ತನ್ನ ತಾಯಿ ತೀರೋದ ನಂತರನು ಕೂಡ ಅವ್ರಿಗೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ, ಕಲಿಯುಗದ ಶ್ರವಣ ಕುಮಾರ್ ಅಂತ ಹೇಳಿ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಮತ್ತೆ ಅವರು ನೀಲಾವತಿ ಅಮ್ಮವರು ಹೊಟ್ಟೆಲೆ ಹುಟ್ಟಲಿ, ಮತ್ತೆ ಕಲಿಯುಗದಲ್ಲಿ ಈ ತರದ್ದು ಪ್ರತಿಯೊಬ್ಬ ಯುವಕರಿಗೂ ಮಾದರಿ ಆಗೋ ಕೆಲಸಗಳು ವಿನೋದ್ ಸರ್ ಕಡೆಯಿಂದ ಆಗ್ಲಿ ಅಂತ ಆಶಿಸ್ತೀನಿ. ತುಂಬಾ ಖುಷಿ ಆಯ್ತು ಈ ಒಂದು ಜಾಗಕ್ಕೆ ಬಂದಿದ್ದು. ಇವತ್ತು ನಾನು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಗೆ ಅನಿಸ್ತು. ಯಾಕಂದ್ರೆ ತಾಯಿಯೇ ಮೊದಲ ದೇವರು, ಬೇರೆ ಯಾರಿಲ್ಲ. ಎಲ್ಲಾ ಮುಕ್ಕೋಟಿ ದೇವರುಗಳು ತಂದೆ ತಾಯಿ ಪಾದದಲ್ಲೇ ಇದ್ದಾರೆ. ಯಾವ್ದಾವ್ದೋ ಕ್ಷೇತ್ರಗಳಿಗೆ ಹೋಗಿ ಆ ದೇವ್ರು ಎಲ್ಲಿದ್ದಾನೆ, ಈ ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋದ್ರು ಬಂದು ತಂದೆ ತಾಯಿಯಲ್ಲಿ ಎಲ್ಲಾ ದೇವರು ಇದ್ದಾರೆ. ಈಗ ಕಾರಣಾಂತರಗಳಿಂದ ನಮ್ಮಲ್ಲಿ ಎಲ್ಲ ಪೇಷಂಟ್ಗಳಿರೋದ್ರಿಂದ ನಡ್ಕೊಂಡ್ ಬರಕ್ ಆಗದೇ ಇರುವಂತ ಕಂಡೀಷನ್ ಇರೋದ್ರಿಂದ ಸ್ವಲ್ಪ ಜನ ನಡೆಯಕ್ ಆಗುವಂತವ್ರನ್ನ ಮಾತ್ರ ನಾನು ಕರ್ಕೊಂಡು ಬಂದಿದ್ದೀನಿ. ಯಾವಾಗ್ಲೂ ಅಣ್ಣವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ತಾಯಿಯವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಹಾಗೆ ವಿನೋದ್ ಅಣ್ಣವರ ಪರವಾಗಿ ನಾವು ಯಾವಾಗ್ಲೂ ಜೊತೆಲಿ ನಿಂತ್ಕೋತೀವಿ. ತನ್ನ ತಮ್ಮನ ಸ್ಥಾನದಲ್ಲಿ ಯಾವಾಗ್ಲೂ ಜೊತೆಲಿ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದೇ ಮಾತು ನಾನು ಹೇಳಕ್ ಇಷ್ಟಪಡೋದು, ಸಾವಿರ ಉದಾಹರಣೆಗಳನ್ನ ಹೇಳೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಉದಾಹರಣೆ ವಿನೋದ್ ಸರ್ ಅಂತವ್ರನ್ನ ನೋಡಿ ಕಲಿಬೇಕಾಗತ್ತೆ. ನಾವು ಹಿಂದೆ ನಾವು ಉಲ್ಲೇಖದಲ್ಲಿ ನೋಡಿದಾಗೆ ಶ್ರವಣಕುಮಾರ್ ಅವರು ತನ್ನ ತಂದೆ ತಾಯಿನ ಬುಟ್ಟಿಯಲ್ಲಿ ಎತ್ಕೊಂಡೋದ್ರು ಅಂತ ಕೇಳ್ಪಟ್ಟಿದೀವಿ. ಆದ್ರೆ ಕಣ್ಣಾರೆ ನಾನು ನೋಡೋಕ್ಕಾಗಿಲ್ಲ, ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ, ನೋಡಿರಲ್ಲ ಅನ್ಕೋತೀನಿ. ಸೊ ನಿಜವಾದ ಶ್ರವಣಕುಮಾರ ಇವತ್ತು ನಮಗೆ ವಿನೋದ್ ಸರ್ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ. ಇದು ಎಷ್ಟು ಜನ ಖುಷಿ ಕೊಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನನಗಂತೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಹೃದಯಕ್ಕೆ ತುಂಬಾ ಖುಷಿ ಕೊಟ್ಟಿದೆ. ಈ ತರ ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಸಿಗ್ಲಿ, ಮುಂದೆ ಕಲಿಯುಗ ಶ್ರವಣಕುಮಾರ ರಾಜ್ಯ ಆಗ್ಲಿ ಅಂತ ಭಾವಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಎದುರು ನೋಡಿದ್ರೆ ಫೋನ್ ಮಾಡ್ತಾ ಇದ್ದೆ, ಫೋನೇ ಯಾರು ತಲುಪುತ್ತಾರೆ ಹೊರಗೆ. ತುಂಬಾ ಸಂತೋಷ ತೋರಿಸಿ ದೊಡ್ಡ ನೋಡ್ರಿ.
ಬೇಜಾರಾದಾಗ ಬಂದು ಗುಡ್ಕಡಿ ನಾವು ಅವ್ರಿಗೆ ಕನ್ನಡ ಪಡಿ ಇಡೀ ಕರ್ನಾಟಕ ನಿಮ್ಮ ಜೊತೆ ಇದೆ. ಥ್ಯಾಂಕ್ ಯು. ಇನ್ನೂ ಒಂದು ಕೊಡಿ ಕಳಿಸ್ತಾರೆ.